ಕೋ ವಾಜ್ಞಾತಂ ತ್ವಾಮತಿಮಾನಂ ಗತಮಾನಂ ಮಾಯಾಸಕ್ತೋ ಮಾಧವಶಕ್ತೋ ಮುನಿಮಾನ್ಯಂ ವೃಂದಾರಣ್ಯೇ ವಂದಿತ ವೃಂದಾರಕ ವೃಂದಂ ವಂದೇ ರಾಮಂ ಭವಮುಖ ವಂದ್ಯಂ ಸುಖಕಂದಂ ವಂದೇಹಂ ಭಗವತ್ಪಾದಂ ಗುರುಂ ಶಂಕರಮೌಯ್ಯಂ ಯಮಾಶ್ರಿತ್ಯ ಜಗತ್ಸರ್ವಂ ಲಭತೆ ಶಾಂತಿಮುತ್ತಮಾಂ. ಇದು ಏನಪ್ಪ, ಆ ಭರತ ಮನಸ್ಸಿನ ಬಗ್ಗೆ ಬಿಟ್ಟು ಬೇರೆ ಇನ್ನೇನು ಹೇಳೋದೇ ಇಲ್ವಾ? ಏನು ಸಮಾಚಾರ ಉದ್ದಕ್ಕೂ ಚಾತುರ್ಮಾಸ ಮುಗಿಯತನಕ್ಕೂ ಅಂತ ಒಂದು ಪ್ರಶ್ನೆ ಬಂದರೆ ಆಶ್ಚರ್ಯ ಇಲ್ಲ. ಗೊತ್ತಿಲ್ಲ ಬಂತೋ ಇಲ್ವೋ ಅಂತ ಸ್ವಲ್ಪ ದೀರ್ಘವಾದಂಥ ವಿಚಾರ ಅಂತೂ ಸತ್ಯ. ಯಾಕೆಂದರೆ ಎಲ್ರಿಗೂ ಮನಸ್ಸೇ ಮುಖ್ಯ, ಅದಕ್ಕೋಸ್ಕರ ಹಾಗೆ ಹೇಳಿದ್ದಾರೆ ಭಾಗವತದಲ್ಲಿ. ಭರತ ಏನು ಮಾಡಿದ್ನೋ ಬಿಟ್ನೋ, ಆದರೆ ಒಂದು ಹಂತಕ್ಕೆ ರಹುಗಣನಿಗೆ ಹೇಳ್ತಾನೆ, ಅಯ್ಯ ರಹುಗಣ, ನಿನಗೆ ಮನಸ್ಸಿನ ಕುರಿತಾಗಿ ನಾನಿವಾಗ ವಿಚಾರವನ್ನು ಹೇಳಿದ್ದೇನೆ. ಯಾರು ಶತ್ರು ಯಾರು ಮಿತ್ರ ಇದನ್ನು ತೀರ್ಮಾನ ಮಾಡೋದಕ್ಕೆ ನಿನಗೆ ಸಾಮರ್ಥ್ಯ ಇದೆ. ಹಾಗಾಗಿ ನೀನು ಆ ಶತ್ರು ಅಂತ ಏನೊಂದು ಮನಸ್ಸಿನಲ್ಲಿ ನಿನಗೆ ಬಂದಿದೆಯೋ ಆ ಶತ್ರುವನ್ನು ಸುಮ್ಮನೆ ಬಿಡ್ತೀಯೇ? ಶತ್ರು ಇನ್ನೂ ಪ್ರವೃದ್ಧನಾಗಲಿ ಬೆಳೀಲಿ ಅಂತ ನೀನು ಅವಕಾಶವನ್ನು ಕೊಡ್ತೀಯೇ? ವಿಚಾರ ಮಾಡು. ಒಂದು ಸಂದೇಹ ಬಂದರೂ ಬರ್ಬೋದು ನಿನಗೆ ಮನಸ್ಸಿನಲ್ಲಿ, ಏನು ಅಂದರೆ ಅದು ಸರಿ ಶತ್ರು ಯಾರು ಅಂತ ತೋರಿಸಿಕೊಟ್ಟಿದ್ದಾಯಿತು, ಆದರೆ ಆ ಶತ್ರುವನ್ನು ಹೊಡೆಯೋದಕ್ಕೇನು ಅಸ್ತ್ರ ಏನು ಆಯುಧ ಏನು ಇದನ್ನು ಹೇಳಲಿಲ್ವೇ ಅಂತ ನಿನಗೇನಾದ್ರು ಸಂದೇಹ ಬರ್ಬೋದು. ಒಂದು ಆಯುಧ ತೋರಿಸ್ತೇನೆ ಹಿಡುಕು ಗಟ್ಟಿಯಾಗಿ. ಗುರೋರ್ ಹರೇಶ್ ಚರಣೋಪಾಸನಾಸ್ತ್ರ, ಇದೇ ಆಯುಧ. ಈಗ ನಿನ್ನ ಕಣ್ಣ ಮುಂದಕ್ಕೆ ಬಂದಂಥ ಶತ್ರುವನ್ನು ಸದೆಬಡಿದಕ್ಕೆ ಆ ಪರಮಾತ್ಮನ ಚರಣ ಮತ್ತು ಗುರುವಿನ ಚರಣ. ಈ ಅಸ್ತ್ರದಿಂದ ಜಹಿ ವ್ಯಲೀಕಂ, ಆ ಮಾಯೆಯಿಂದ ಉಂಟಾದಂತಹ ಈ ಎಲ್ಲ ಮಿಥ್ಯಾ ಪದಾರ್ಥಗಳನ್ನು ಹೊಡೆದಾಕತ್ಲಾಗಿ ಸ್ವಯಂ ಆತ್ಮಮೋಷಂ. ಅದು ಎಂಥ ಮಾಯೆ, ನಮಗೆ ಮೋಹವನ್ನುಂಟು ಮಾಡುವಂಥದ್ದು. ಅಂಥ ಒಂದು ಶತ್ರು ಭ್ರಾತೃವ್ಯಮೇನಂ ಅಂತಾನೆ ಭರತ. ಭ್ರಾತೃವ್ಯ ಅಂದರೆ ಶತ್ರು. ತದಭ್ರವೀರ್ಯಂ ಉಪೇಕ್ಷೆಯ ಅಧ್ಯೇರಿತಮಪ್ರಮತ್ತ, ಈಗ ಜಾರ್ಕೊಳ್ಬೇಡ, ಚೆನ್ನಾಗಿ ಪ್ರವೃದ್ಧವಾಗ್ತಾ ಇದೆ ಆ ನಿನ್ನ ಶತ್ರು, ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಹೊಡಿಯದನ್ನು. ಬಲಶಾಲಿಯಾದಂತಹ ನಿನಗೆ ಮತ್ತು ಹೇಳಬೇಕಾದ್ದೇನಿಲ್ಲ ಅಂತ ನಾನು ಭಾವಿಸ್ತೇನೆ. ಇದು ಈ ಮನಸ್ಸಿನ ಕುರಿತಾಗಿ ಹೇಳ್ತಾ ಹೇಳ್ತಾ ಭರತ ಒಂದು ಹಂತಕ್ಕೀಗ ಮುಕ್ತಾಯ ಮಾಡ್ತಾನೆ. ಉಪದೇಶ ಮುಕ್ತಾಯ ಆಗಲಿಲ್ಲ, ಮನಸ್ಸಿನ ಕುರಿತಾಗಿ ಹೇಳೋದನ್ನು ಇಲ್ಲಿಗೆ ನಿಲ್ಲಿಸ್ತಾನೆ. ಭೇಷರ ಪ್ರಕರಣ ಮನಸ್ಸಿಗೆ ಚಿಕಿತ್ಸೆಯನ್ನು ಹೇಳ್ತಾ ಇರತಕ್ಕಂಥದ್ದು ಭಗವತ್ಪಾದರು. ಉಪದೇಶ ಆಸರೆ ಕೊನೆಗೆ ಭಗವತ್ಪಾದರು ಕೊನೆಗೆ ಏನಂದರು, ಆ ಮನಸ್ಸಿನ ಕುರಿತಾಗಿ ಹೇಳ್ತಾ ಹೇಳ್ತಾ ಅದರ ಚಿಕಿತ್ಸೆಯನ್ನು ಹೇಳ್ತಾ ಹೇಳ್ತಾ ಭಗವತ್ಪಾದರಂದರು, ನಮೋ ಗುರುಭ್ಯ ಪರಮೀಕ್ಷಿಚಂಚಯೈಹಿ ಅಂತಾರೆ ಭಗವತ್ಪಾದರು. ಆ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಗುರುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಏನು ಮಾಡಿದರು ಅವರಂಥ ಒಂದು ಸಾಹಸ, ನಮಸ್ಕಾರ ಮಾಡುವಂಥ ಸಾಹಸ? ಅವರಿಗೆ ನಾವು ನಮಸ್ಕಾರ ಮಾಡಬೇಕಾದ್ರಿಂದ ಅರ್ಹತೆ ಬೇಕಲ್ಲ. ಏನು ಮಾಡಿದರು ಅಂದರೆ ಭಗವತ್ಪಾದರು ಹೇಳ್ತಾರೆ, ವಿಮಥ್ಯ ವೇದೋಧಿತಃ ಸಮುದ್ರತಂ ಸುರೈಹಿ ಮಹಾಬ್ಧೇಸ್ತು ಯಥಾ ಮಹಾತ್ಮಭಿಹಿ. ವೇದವೆಂಬಂತಹ ಉದಧಿ ಅಂದರೆ ಸಮುದ್ರ, ಅಲ್ಲಿಂದ ಮಥನ ಮಾಡಿದ್ದಂತೆ ಈ ಹಿಂದಿನ ಗುರುಗಳು ಜ್ಞಾನಿಗಳು ಮಥನ ಮಾಡಿ ಏನು ಮಾಡಿದರು, ಜ್ಞಾನಮಿದಂ, ಈ ಜ್ಞಾನವೆಂಬಂತಹ ಅಮೃತವನ್ನು ಹೊರತೆಗೆದರು. ಹೇಗೆ ಸುರೈಹಿ ಮಹಾಬ್ಧೇಸ್ತು ಯಥಾ ಮಹಾತ್ಮಭಿಹಿ ತಥಾ ಅಮೃತಂ, ಅವರು ಅಮೃತವನ್ನು ಹೊರತೆಗೆದರು ದೇವತೆಗಳು, ಹಾಗೆ ಜ್ಞಾನಿಗಳು ಈ ವೇದ ಅನ್ನತಕ್ಕಂತಹ ಸಮುದ್ರವನ್ನು ಕಡಿದು ಆ ಜ್ಞಾನವನ್ನು ಹೊರತಂದ್ರಲ್ಲ. ಎಂಥ ಜ್ಞಾನ ಅದು? ಇದೇ ಈ ಮನಸ್ಸಿನ ಕಿತಾಪತಿಯನ್ನು
ಸದೆಬಡಿಯುವಂತಹದ್ದು. ಅದನ್ನೇ ಈಗ ಭರತ ಹೇಳಿದ್ದಿಲ್ಲಿ. ಅದನ್ನು ನಮಗೆ ತೋರಿಸಿಕೊಟ್ಟಂಥವರಾದ್ದರಿಂದ, ಸ್ವಯಂ ಸಾಕ್ಷಾತ್ಕಾರವನ್ನು ಮಾಡಿದಂಥವರಾದ್ದರಿಂದ ಅಂಥ ಗುರುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳ್ತಾ ಭಗವತ್ಪಾದರು ಕೂಡ ಆ ಭೇಷರ ಪ್ರಕರಣವನ್ನು ಮುಕ್ತಾಯ ಮಾಡ್ತಾರೆ. ಅಂದರೆ ತಾತ್ಪರ್ಯ ಏನು? ನಮ್ಮ ದುಃಖಕ್ಕೆ ಮನಸ್ಸೇ ಕಾರಣ. ಆ ಮನಸ್ಸಿಗೆ ಚಿಕಿತ್ಸೆ ಮಾಡುವುದು ಅತ್ಯಂತ ಅವಶ್ಯಕ. ಹೇಗೆ ಚಿಕಿತ್ಸೆ ಮಾಡಬೇಕು ಅಂದರೆ, ಗುರುಗಳ ಚರಣವನ್ನು ಆಶ್ರಯಿಸಬೇಕು, ಇಲ್ಲ ಪರಮಾತ್ಮನ ಚರಣವನ್ನು ಆಶ್ರಯಿಸಬೇಕು. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ, ಸೀತಾಕಾಂತ ಸ್ಮರಣಂ, ಜಯ ಜಯ ರಾಮ.